ಓಂ ಶಾಂತಿ. ಮುರುಳಿ ದಿನಾಂಕ 25/9/2022. ಅವ್ಯಕ್ತ ಭಾಕ್ತಾದ ಮಧುಬನ. ರಿವೈಸ್ 24/9/92. ಸತ್ಯ ಮತ್ತು ಅಸತ್ಯಕ್ಕೆ ಇರುವಂತಹ ವಿಶೇಷ ಅಂತರ. ಇಂದು ಹೃದಯೇಶ್ವರ ಆದಂತಹ ಪರಮಾತ್ಮ ತಂದೆ ತಮ್ಮ ಸರ್ವ ಮಕ್ಕಳ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಮಕ್ಕಳ ಜೊತೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಅವ್ಯಕ್ತ ರೂಪದಲ್ಲಿ ಪರಮಾತ್ಮ ತಂದೆ ಸದಾ ಸರ್ವ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿರುತ್ತಾರೆ. ಆದರೂ ಕೂಡ ವ್ಯಕ್ತ ಶರೀರದ ಮೂಲಕ ಅವ್ಯಕ್ತ ಮಿಲನವನ್ನು ಮಾಡಬೇಕು ಅನ್ನುವ ಶುಭ ಇಚ್ಛೆ ಮಕ್ಕಳಿಗೆ ಸದಾ ಇರುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಅವ್ಯಕ್ತ ದೇಶದಿಂದ ವ್ಯಕ್ತ ದೇಶಕ್ಕೆ ಬರಬೇಕಾಗುತ್ತದೆ ಮತ್ತು ಅವ್ಯಕ್ತ ಆದಂತಹ ಪರಮಾತ್ಮ ತಂದೆ ವ್ಯಕ್ತದಲ್ಲಿ ಬಂದು ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಬೇಕಾಗುತ್ತದೆ. ಭಾಕ್ತಾದ ಈ ಸಮಯದಲ್ಲಿ ನಾಲ್ಕೂ ಕಡೆ ಇರುವಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ. ಭಾಕ್ತಾದ ಈ ಸಮಯದಲ್ಲಿ ದೇಶ ವಿದೇಶದ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಮನಸ್ಸಿನ ಮೂಲಕ ಮಧುಬನದಲ್ಲಿ ಇರುವುದನ್ನು ನೋಡುತ್ತಿದ್ದಾರೆ. ನೀವೆಲ್ಲರೂ ಸಾಕಾರ ರೂಪದಲ್ಲಿ ಮಧುಬನದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಅವ್ಯಕ್ತ ಮಿಲನವನ್ನು ಮಾಡುತ್ತಿದ್ದೀರಾ. ಆದರೆ ಇನ್ನೂ ಅನೇಕ ಮಕ್ಕಳು ದೇಶ ವಿದೇಶದಲ್ಲಿ ದೂರದಲ್ಲಿದ್ದರೂ ಕೂಡ ಅವ್ಯಕ್ತ ರೂಪದಲ್ಲಿ ಮಿಲನವನ್ನು ಮಾಡುತ್ತಿದ್ದಾರೆ. ಭಾಕ್ತಾದ ಎಲ್ಲಾ ಮಕ್ಕಳಿಗೂ ಸ್ನೇಹಕ್ಕೆ ರಿಟರ್ನ್ ಅನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಎಲ್ಲೇ ಕುಳಿತಿರಬಹುದು, ಆದರೆ ನೆನಪಿನ ಮೂಲಕ ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದೀರಾ. ಮಕ್ಕಳು ಎಲ್ಲೇ ಕುಳಿತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ಮನಸ್ಸಿನ ಸಮೀಪದಲ್ಲಿ ಇದ್ದೀರಾ. ಎಲ್ಲಾ ಮಕ್ಕಳ ಸ್ನೇಹದ ಸಂಗೀತ ಭಾಕ್ತಾದರವರಿಗೆ ಕೇಳಿಸುತ್ತಿದೆ. ಭಾಕ್ತಾದರವರಿಗೆ ಗೊತ್ತಿದೆ, ಪರಮಾತ್ಮ ತಂದೆಯನ್ನು ಬಿಟ್ಟು ಮಕ್ಕಳನ್ನು ನೆನಪು ಮಾಡುವಂತವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಮತ್ತು ಪರಮಾತ್ಮ ತಂದೆಗೂ ಕೂಡ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅಂದ ಮೇಲೆ ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಸ್ಮೃತಿಯಲ್ಲೇ ಸದಾ ಇರಬೇಕು. ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ, ಬಾಬಾ ನನ್ನವರಾಗಿದ್ದಾರೆ, ಮೇರಾ ಬಾಬಾ, ನಾನು ಪರಮಾತ್ಮ ತಂದೆಯ ಮಗು ಅನ್ನುವ ಸ್ಮೃತಿ ಸದಾ ಇರಬೇಕು. ಈ ಸ್ಮೃತಿ ಸಹಜವಾದ ಸ್ಮೃತಿಯಾಗಿದೆ. ನಾನು ಪರಮಾತ್ಮ ತಂದೆಯ ಮಗು, ಪರಮಾತ್ಮ ತಂದೆ ನನ್ನವರು ಅನ್ನುವ ಸ್ಮೃತಿಯಲ್ಲಿ ನಾವು ಸಹಜವಾಗಿ ಸ್ಥಿತ ಆಗಬಹುದು. ಮತ್ತು ಈ ಸ್ಮೃತಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡುವಂತಹ ಸ್ಮೃತಿಯಾಗಿದೆ. ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ, ಬಾಬಾ ನನ್ನವರಾಗಿದ್ದಾರೆ, ನನ್ನ ಬಾಬಾ ಅನ್ನುವ ಸ್ಮೃತಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ. ಇಂತಹ ಸ್ಮೃತಿ ಸ್ವರೂಪ ಸ್ನೇಹಿ ಮಕ್ಕಳು ಸಾಕಾರದಲ್ಲಷ್ಟೇ ಅಲ್ಲ, ಸ್ವಪ್ನದಲ್ಲೂ ಕೂಡ ಎಂದು ಅಸಮರ್ಥರಾಗಲು ಸಾಧ್ಯ ಇಲ್ಲ. ಯಾರು ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅಂತಹ ಸ್ನೇಹಿ ಮಕ್ಕಳು ಸಾಕಾರದಲ್ಲೂ ಸಮರ್ಥರಾಗಿರುತ್ತಾರೆ. ಅಂತಹ ಮಕ್ಕಳು ಸ್ವಪ್ನದಲ್ಲೂ ಕೂಡ ಎಂದು ಅಸಮರ್ಥರಾಗಲು ಸಾಧ್ಯ ಇಲ್ಲ. ಅಸಮರ್ಥರಾಗುವುದು ಅಂದರೆ ನನ್ನ ಬಾಬಾ ಎಂದು ಹೇಳುವ ಬದಲು ಬೇರೆ ಯಾವುದೋ ನನ್ನ ತನಕ್ಕೆ ವಶ ಆಗುವುದು. ನನ್ನ ಬಾಬಾ ಅನ್ನುವ ಸ್ಮೃತಿಯನ್ನು ನಾವು ಮರೆತು ಬೇರೆ ವಸ್ತುವನ್ನು ನೋಡಿ ನನ್ನದು ನನ್ನದು ಎಂದು ಹೇಳಿದರೆ ನಾವು ಅಸಮರ್ಥರಾಗಿ ಬಿಡುತ್ತೇವೆ. ಒಬ್ಬ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ತಿಳಿದುಕೊಂಡಾಗ ಪರಮಾತ್ಮ ತಂದೆಯ ಜೊತೆಗೆ ಸದಾ ಮಿಲನವನ್ನು ಮಾಡುತ್ತೇವೆ. ಒಬ್ಬ ಬಾಬಾ ಮಾತ್ರ ನನ್ನವರಾಗಿದ್ದಾರೆ, ನನ್ನ ಬಾಬಾ ಎಂದು ತಿಳಿದುಕೊಂಡಾಗ ನಾವು ಸದಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇವೆ. ಒಂದು ವೇಳೆ ನನ್ನ ಬಾಬಾ ಅನ್ನುವ ಒಂದು ಶಬ್ದದ ಸ್ಮೃತಿಯಲ್ಲಿ ನಾವು ಸ್ಥಿತ ಆಗುವ ಬದಲು ಇಬ್ಬರು ನನ್ನವರು ಎಂದು ತಿಳಿದುಕೊಂಡರೆ ನಂತರ ಏನಾಗುತ್ತದೆ? ಪರಮಾತ್ಮ ತಂದೆ ಒಬ್ಬರೇ ನನ್ನವರಾಗಿದ್ದಾರೆ ಎಂದು ತಿಳಿದುಕೊಳ್ಳುವ ಬದಲು ಪರಮಾತ್ಮ ತಂದೆ ಕೂಡ ನನ್ನವರಾಗಿದ್ದಾರೆ, ಜೊತೆಗೆ ಈ ವ್ಯಕ್ತಿ ಕೂಡ ನನ್ನವರಾಗಿದ್ದಾರೆ, ಇಬ್ಬರೂ ನನ್ನವರು ಎಂದು ತಿಳಿದುಕೊಂಡರೆ ನಂತರ ಏನಾಗುತ್ತದೆ? ಒಬ್ಬ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ತಿಳಿದುಕೊಂಡಾಗ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತೇವೆ. ಒಂದು ವೇಳೆ ಇಬ್ಬರನ್ನು ನನ್ನವರು ಎಂದು ತಿಳಿದುಕೊಂಡರೆ ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತದೆ. ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆಯಂತೂ ನನ್ನವರಾಗಿದ್ದಾರೆ, ಆದರೆ ಪರಮಾತ್ಮ ತಂದೆಯ ಜೊತೆಗೆ ಒಬ್ಬರು ಅಥವಾ ಇಬ್ಬರನ್ನು ನಾನು ನನ್ನವರು ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಮಕ್ಕಳು ಹೇಳುತ್ತಾರೆ, ನನಗೆ ಬೇರೆ ಯಾರೂ ಇಲ್ಲ, ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ, ಆದರೆ ಪರಮಾತ್ಮ ತಂದೆಯ ಜೊತೆಗೆ ಈ ಒಬ್ಬ ವ್ಯಕ್ತಿಯ ಆಧಾರ ನನ್ನ
ನನಗೆ ಬೇಕು ಎಂದು ಯಾವುದಾದರೂ ಒಬ್ಬ ವ್ಯಕ್ತಿಯ ಆಧಾರವನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ತಮ್ಮ ಜೀವನದಲ್ಲಿ ಆಧಾರವನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರೋ? ಅಥವಾ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಇನ್ನೂ ಒಬ್ಬರು ನನ್ನವರಾಗಿದ್ದಾರೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರೋ? ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿ ಪುನಃ ಪರಮಾತ್ಮ ತಂದೆಯ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯ ಆಧಾರವನ್ನು ತೆಗೆದುಕೊಳ್ಳುತ್ತೀರಾ? ಅಂದರೆ ಮಕ್ಕಳಾದ ನೀವು ಮುಗ್ಧ ಆಗಿ ಬಿಡುತ್ತೀರಾ? ಆ ಒಬ್ಬ ಪರಮಾತ್ಮ ತಂದೆಯಲ್ಲಿ ಅನೇಕರನ್ನು ಸಮಾವೇಶ ಮಾಡಿ ಬಿಡುತ್ತೀರಾ? ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಹೇಳುತ್ತೀರಾ? ಆದರೆ ಆ ಒಬ್ಬ ತಂದೆಯ ನೆನಪಿನ ಜೊತೆ ಜೊತೆಗೆ ಅನೇಕರ ನೆನಪಿನಲ್ಲಿ ಸಮಾವೇಶ ಆಗಿರುತ್ತೀರಾ. ಆದ್ದರಿಂದ ನಮಗೆ ಅಲ್ಲಿ ಮಿಲನದ ಅನುಭವ ಆಗುವ ಬದಲು ಅನೇಕ ಪ್ರಕಾರದ ಗಲಾಟೆಗಳು ಹುಟ್ಟಿಕೊಳ್ಳುತ್ತದೆ, ಜಗಳ ಆಗುತ್ತದೆ. ಈ ಹಳೆಯ ಜಗತ್ತಿನಲ್ಲೂ ಕೂಡ ಇಂತಹ ಆಟಿಕೆಗಳು ಸಿಗುತ್ತದೆ. ಈ ಹಳೆಯ ಜಗತ್ತಿನಲ್ಲಿ ಇಂತಹ ಗೊಂಬೆಗಳು ಸಿಗುತ್ತದೆ. ಹೊರಗಡೆಯಿಂದ ನೋಡಲು ಅದು ಕೇವಲ ಒಂದೇ ಇದೆ ಎಂದು ಅನುಭವ ಆಗುತ್ತದೆ. ಆದರೆ ಒಂದು ಆಟಿಕೆಯ ಒಳಗಡೆ ಇನ್ನೊಂದು ಆಟಿಕೆ ಇರುತ್ತದೆ. ಒಂದು ಆಟಿಕೆಯನ್ನು ನೀವು ತೆರೆದರೆ ಅದರ ಒಳಗಿಂದ ಇನ್ನೊಂದು ಹೊರಗಡೆ ಬರುತ್ತದೆ. ಇನ್ನೊಂದನ್ನು ನೀವು ತೆರೆದರೆ ಮೂರನೆಯದು ಹೊರಗಡೆ ಬರುತ್ತದೆ. ಅದೇ ರೀತಿ ಒಬ್ಬ ಪರಮಾತ್ಮ ತಂದೆ ನನ್ನವರು ಎಂದು ಹೇಳುತ್ತೀರಾ? ಆದರೆ ಒಬ್ಬ ತಂದೆಯ ಜೊತೆ ಜೊತೆಗೆ ಮನಸ್ಸಿನಲ್ಲಿ ಇನ್ನೂ ಅನೇಕರು ಇರುತ್ತಾರೆ. ನೋಡಲು ಒಬ್ಬ ಪರಮಾತ್ಮ ತಂದೆ ಮಾತ್ರ ನನ್ನವರು ಎಂದು ಕಾಣಿಸುತ್ತದೆ. ಆದರೆ ಮನಸ್ಸಿನ ಒಳಗಡೆ ಅನೇಕರನ್ನು ನಾವು ಸಮಾವೇಶ ಮಾಡಿಕೊಂಡಿರುತ್ತೇವೆ. ಹೇಳುವಾಗ ಒಬ್ಬ ಪರಮಾತ್ಮ ತಂದೆ ಮಾತ್ರ ನನ್ನವರು ಎಂದು ನಾವು ಹೇಳುತ್ತೇವೆ. ಒಬ್ಬ ಪರಮಾತ್ಮ ತಂದೆ ಮಾತ್ರ ನನ್ನವರಾಗಿದ್ದಾರೆ ಎಂದು ನಮಗೆ ಕಾಣಿಸುತ್ತದೆ. ಆದರೆ ಮನಸ್ಸಿನ ಆಂತರ್ಯದಲ್ಲಿ ಅನೇಕ ವ್ಯಕ್ತಿಗಳು ಸಮಾವೇಶ ಆಗಿರುತ್ತಾರೆ. ಯಾವಾಗ ನಾವು ಈ ರೀತಿ ಅನೇಕ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೋ ಆಗ ಪರಮಾತ್ಮ ತಂದೆಯ ಜೊತೆಗೆ ಹೇಗೆ ಮಿಲನವನ್ನು ಮಾಡಲು ಸಾಧ್ಯ? ಯಾವಾಗ ನೀವು ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರೋ ಆಗ ನೀವು ಮಿಲನವನ್ನು ಹೇಗೆ ಮಾಡಲು ಸಾಧ್ಯ? ನೀವು ಅನ್ಯ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರೆ ನೀವು ಗಲಾಟೆಯಲ್ಲೇ ಸಿಕ್ಕಿ ಹಾಕಿಕೊಂಡಿರುತ್ತೀರೋ ಅಥವಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿರುತ್ತೀರೋ? ಕೇವಲ ಇಬ್ಬರು ಮಾತ್ರ ನನ್ನವರಾಗಿದ್ದಾರೆ ಎಂದು ವಿಚಾರ ಮಾಡಬೇಡಿ. ಪರಮಾತ್ಮ ತಂದೆ ನನ್ನವರು, ಜೊತೆಗೆ ಇಂತಹ ಒಬ್ಬ ವ್ಯಕ್ತಿ ನನ್ನವರಾಗಿದ್ದಾರೆ, ಇಬ್ಬರು ಮಾತ್ರ ನನ್ನವರಾಗಿದ್ದಾರೆ ಎಂದು ವಿಚಾರ ಮಾಡಬೇಡಿ. ಒಂದು ವೇಳೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಸಂಕಲ್ಪದಲ್ಲಿ ಬೇರೆ ಯಾವುದಾದರೂ ಆತ್ಮದ ಆಶ್ರಯವನ್ನು ನೀವು ಸ್ವೀಕಾರ ಮಾಡಿದರೆ ಅಥವಾ ಪ್ರಕೃತಿಯ ಸಾಧನದ ಆಶ್ರಯವನ್ನು ನೀವು ಸ್ವೀಕಾರ ಮಾಡಿದರೆ ಈ ಈಶ್ವರೀಯ ಮಿಷನ್ ಆಟೋಮೆಟಿಕ್ ಆಗಿ ಬಹಳ ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡುತ್ತದೆ. ಯಾವ ಸೆಕೆಂಡ್ ನೀವು ಅನ್ಯರನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುತ್ತೀರೋ ಅದೇ ಸೆಕೆಂಡ್ ಮನಸ್ಸು ಬುದ್ಧಿ ಪರಮಾತ್ಮ ತಂದೆಯಿಂದ ದೂರ ಆಗಿ ಬಿಡುತ್ತದೆ. ಯಾವ ಸೆಕೆಂಡ್ ನಾವು ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಆಶ್ರಯವನ್ನು ಪಡೆದುಕೊಳ್ಳುತ್ತೇವೋ ಅದೇ ಸೆಕೆಂಡ್ ಮನಸ್ಸು ಬುದ್ಧಿ ಪರಮಾತ್ಮ ತಂದೆಯಿಂದ ದೂರ ಆಗಿ ಬಿಡುತ್ತದೆ. ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ. ಸತ್ಯ ತಂದೆಯಿಂದ ನಾವು ದೂರ ಆಗುವ ಕಾರಣ ಬುದ್ಧಿ ಅಸತ್ಯವನ್ನೇ ಸತ್ಯ ಎಂದು ನಮಗೆ ಹೇಳುತ್ತದೆ. ಯಾವಾಗ ನಾವು ಸತ್ಯ ತಂದೆಯಿಂದ ದೂರ ಆಗುತ್ತೇವೋ ಆಗ ಬುದ್ಧಿ ಅಸತ್ಯವನ್ನೇ ಸತ್ಯ ಎಂದು ಒಪ್ಪಿಕೊಳ್ಳುತ್ತದೆ. ಬುದ್ಧಿ ಆಗ ತಪ್ಪನ್ನೇ ಸರಿ ಎಂದು ಒಪ್ಪಿಕೊಳ್ಳುತ್ತದೆ. ಆಗ ಬುದ್ಧಿ ತಪ್ಪು ನಿರ್ಣಯವನ್ನು ನಮಗೆ ನೀಡಲು ಪ್ರಾರಂಭ ಮಾಡುತ್ತದೆ. ನಂತರ ಯಾರಾದರೂ ನೀವು ಮಾಡುತ್ತಿರುವುದು ಸರಿಯಲ್ಲ, ನೀವು ಮಾಡುತ್ತಿರುವುದು ತಪ್ಪು ಎಂದು ನಮಗೆ ಎಷ್ಟೇ ತಿಳಿಸಿದರೂ ಕೂಡ ಆ ಯಥಾರ್ಥ ಮಾತನ್ನು ಕೂಡ ನಾವು ಅಸತ್ಯ ಎಂದು ಸಿದ್ಧ ಮಾಡುತ್ತೇವೆ. ಯಾರಾದರೂ ನಮ್ಮ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಿದರೂ ಕೂಡ ಅಸತ್ಯದ ಶಕ್ತಿಯಿಂದ ಯಾರು ಸತ್ಯವನ್ನು ಹೇಳುತ್ತಿದ್ದಾರೋ ಅವರೇ ತಪ್ಪನ್ನು ಹೇಳುತ್ತಿದ್ದಾರೆ ಎಂದು ಸಿದ್ಧ ಮಾಡುತ್ತೇವೆ. ಅಂದ ಮೇಲೆ ಸದಾ ನೆನಪಿಟ್ಟುಕೊಳ್ಳಿ, ಈ ಸಮಯದಲ್ಲಿ ನಾಟಕದ ಅನುಸಾರ ಅಸತ್ಯದ ರಾಜ್ಯ ನಡೆಯುತ್ತಿದೆ ಮತ್ತು ಈ ಅಸತ್ಯದ ರಾಜ್ಯ ಅಧಿಕಾರಿಗಳ ಅಧ್ಯಕ್ಷ ರಾವಣ ಆಗಿದ್ದಾನೆ. ರಾವಣನಿಗೆ ಎಷ್ಟು ತಲೆ ಇದೆ? 10 ತಲೆ ಇದೆ. ಅಂದರೆ ಅಸತ್ಯದ ಶಕ್ತಿ ಬಹಳಷ್ಟು ಮಹಾನ್ ಆಗಿದೆ. ರಾವಣನ ಮಂತ್ರಿ ಮಂಡಲ ಕೂಡ ಬಹಳ ದೊಡ್ಡ ಮಹಾನ್ ಮಂತ್ರಿ ಮಂಡಲ ಆಗಿದೆ. ರಾವಣನ ಬಹಳ ದೊಡ್ಡ ಮಂತ್ರಿ ಮಂಡಲ ಇದೆ. ರಾವಣನ ಮಂತ್ರಿ ಮಂಡಲದ ಜಡ್ಜ್ ಮತ್ತು ವಕೀಲರು ಕೂಡ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಆದ್ದರಿಂದ ಉಲ್ಟಾ ಜಡ್ಜ್ಮೆಂಟ್ ನ ಪಾಯಿಂಟ್ ಅನ್ನು ಬಹಳ ವಿಭಿನ್ನ ರೂಪದಲ್ಲಿ ಬಾಹ್ಯ ರೂಪದಲ್ಲಿ ಮಧುರವಾಗಿ ತಿಳಿಸುತ್ತಾರೆ. ಆದ್ದರಿಂದ
ಸತ್ಯವನ್ನು ಅಸತ್ಯ ಎಂದು ಸಿದ್ಧ ಮಾಡುವುದರಲ್ಲಿ ಮಕ್ಕಳು ಬುದ್ಧಿವಂತರಾಗಿ ಬಿಡುತ್ತಾರೆ. ಆದರೆ ಅಸತ್ಯಕ್ಕೂ ಮತ್ತು ಸತ್ಯಕ್ಕೂ ಇರುವಂತಹ ವಿಶೇಷ ಅಂತರ ಏನಾಗಿದೆ? ಅಸತ್ಯ ಅಲ್ಪ ಕಾಲಕ್ಕೋಸ್ಕರ ವಿಜಯಿ ಆಗುತ್ತದೆ, ಅಲ್ಪ ಕಾಲಕ್ಕೋಸ್ಕರ ಅಸತ್ಯದ ರಾಜ್ಯ ನಡೆಯುತ್ತದೆ. ಸತ್ಯತೆ ಅಲ್ಪ ಕಾಲಕ್ಕೋಸ್ಕರ ಸೋತರೂ ಕೂಡ ಸತ್ಯತೆ ಸದಾ ಕಾಲಕ್ಕೋಸ್ಕರ ವಿಜಯಿ ಆಗುತ್ತದೆ. ಅಸತ್ಯವಂತರು ಅಲ್ಪ ಕಾಲಕ್ಕೋಸ್ಕರ ವಿಜಯಿಯಾಗಿ ವಿಜಯದ ಖುಷಿಯನ್ನು ಆಚರಣೆ ಮಾಡುತ್ತಾರೆ. ಅಸತ್ಯವಂತರು ಸ್ವಲ್ಪ ಸಮಯ ಖುಷಿಯನ್ನು ಆಚರಣೆ ಮಾಡುತ್ತಾರೆ. ತಮ್ಮನ್ನು ತಾವು ಸತ್ಯವಂತರು ಎಂದು ಅಸತ್ಯವಂತರು ಸಿದ್ಧ ಮಾಡಿ ಸ್ವಲ್ಪ ಸಮಯಕ್ಕೋಸ್ಕರ ಖುಷಿಯನ್ನು ಆಚರಣೆ ಮಾಡುತ್ತಾರೆ. ಆದರೆ ಸಮಯ ಬಂದಾಗ ಅಸತ್ಯದ ಅಲ್ಪ ಕಾಲದ ಸಮಯ ಸಮಾಪ್ತಿಯಾಗುವ ಕಾರಣ ಅಸತ್ಯವಂತರು ಎಷ್ಟು ಖುಷಿಯನ್ನು ಆಚರಣೆ ಮಾಡಿದ್ದರೋ ಅಷ್ಟೇ ನೂರು ಪಟ್ಟು ಸತ್ಯತೆಯ ವಿಜಯ ಪ್ರತ್ಯಕ್ಷ ಆಗುವ ಕಾರಣ ಅಸತ್ಯವಂತರು ಇನ್ನೂ ಜಾಸ್ತಿ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಏಕೆಂದರೆ ಅಸತ್ಯವಂತರು ಪರಮಾತ್ಮ ತಂದೆಯಿಂದ ದೂರ ಆಗಿರುತ್ತಾರೆ. ಪರಮಾತ್ಮ ತಂದೆಯಿಂದ ಸ್ಥೂಲ ರೂಪದಲ್ಲಿ ಅವರು ದೂರ ಆಗಿರುವುದಿಲ್ಲ, ಸ್ಥೂಲ ರೂಪದಲ್ಲಿ ಅವರು ಸ್ವಯಂನ್ನು ಜ್ಞಾನಿ ಎಂದು ತಿಳಿದುಕೊಂಡಿರುತ್ತಾರೆ. ಆದರೆ ಮನಸ್ಸು ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯಿಂದ ಅವರು ದೂರ ಆಗಿರುತ್ತಾರೆ. ಮತ್ತು ಪರಮಾತ್ಮ ತಂದೆಯಿಂದ ಮನಸ್ಸು ಬುದ್ಧಿಯ ಮೂಲಕ ದೂರ ಆಗುವುದು ಅಂದರೆ ಸದಾ ಕಾಲಕ್ಕೋಸ್ಕರ ಸರ್ವ ಪ್ರಾಪ್ತಿಯ ಅಧಿಕಾರದಿಂದ ಸಂಪನ್ನ ಆಗುವ ಬದಲು ಅರ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ, ಅಸತ್ಯತೆಯ ಬಲದಿಂದ ಅಸತ್ಯದ ರಾಜ್ಯದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ನಾನು ಖುಷಿಯಲ್ಲಿ ಇರುತ್ತೇನೆ, ಅಸತ್ಯತೆಯ ಶಕ್ತಿಯಿಂದ ಈ ಅಸತ್ಯದ ರಾಜ್ಯದಲ್ಲಿ ವಿಜಯಿಯಾಗಿ ನಾನು ಖುಷಿಯನ್ನು ಆಚರಣೆ ಮಾಡುತ್ತೇನೆ, ಭವಿಷ್ಯವನ್ನು ಯಾರು ನೋಡಿದ್ದಾರೆ ಎಂದು ಅಸತ್ಯವಂತರು ವಿಚಾರವನ್ನು ಮಾಡುತ್ತಾರೆ. ಮುಂದೆ ಈ ಮಾತನ್ನು ನಾನು ಮರೆತು ಬಿಡುತ್ತೇನೆ, ಎಲ್ಲರೂ ಮರೆತು ಬಿಡುತ್ತಾರೆ, ನಾನು ಅಸತ್ಯದ ಆಧಾರದಿಂದ ವಿಜಯಿಯಾಗಿದ್ದೇನೆ ಅನ್ನುವ ಮಾತನ್ನು ಭವಿಷ್ಯದಲ್ಲಿ ನಾನು ಮರೆಯುತ್ತೇನೆ, ಎಲ್ಲರೂ ಮರೆಯುತ್ತಾರೆ, ನನ್ನನ್ನು ಯಾರು ನೋಡುತ್ತಾರೆ ಎಂದು ಅಸತ್ಯವಂತರು ವಿಚಾರ ಮಾಡುತ್ತಾರೆ. ಆದರೆ ಇದು ಅಸತ್ಯದ ನಿರ್ಣಯ ಆಗಿದೆ. ವರ್ತಮಾನದ ನೆರಳೆ ಭವಿಷ್ಯ ಆಗಿದೆ, ಭವಿಷ್ಯ ವರ್ತಮಾನದ ನೆರಳಾಗಿದೆ. ವರ್ತಮಾನದಲ್ಲಿ ನಾವು ಶ್ರೇಷ್ಠ ಕಾರ್ಯವನ್ನು ಮಾಡದೇ ಇದ್ದರೆ ಭವಿಷ್ಯ ಶ್ರೇಷ್ಠವಾಗಿ ರೂಪಿತಾಗಲು ಸಾಧ್ಯ ಇಲ್ಲ. ವರ್ತಮಾನದ ಕಾರ್ಯದ ಆಧಾರದಿಂದ ಭವಿಷ್ಯ ರೂಪಿತ ಆಗುತ್ತದೆ. ಆದರೆ ಅಸತ್ಯಕ್ಕೆ ವಶ ಆದಂತಹ ಆತ್ಮರು ವರ್ತಮಾನ ಸಮಯದಲ್ಲಿ ಅಲ್ಪ ಕಾಲದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಹೆಸರು ಕೀರ್ತಿ ಗೌರವದ ಆಧಾರದಿಂದ ಏನು ಸುಖ ಪ್ರಾಪ್ತಿಯಾಗುತ್ತದೆಯೋ ಆ ಸುಖದ ಉಯ್ಯಾಲೆಯಲ್ಲಿ ಮಾತ್ರ ಆಟ ಆಡಲು ಸಾಧ್ಯ. ಅಲ್ಪ ಕಾಲದ ಸುಖದ ಹೆಸರು ಕೀರ್ತಿ ಗೌರವ ಅನ್ನುವ ಸುಖದ ಉಯ್ಯಾಲೆಯಲ್ಲಿ ಮಾತ್ರ ಅಸತ್ಯವಂತರು ಆಟವನ್ನು ಆಡಲು ಸಾಧ್ಯ. ಮತ್ತು ಅಸತ್ಯವಂತರು ಅಲ್ಪ ಕಾಲದ ಹೆಸರು ಕೀರ್ತಿ ಗೌರವ ಅನ್ನುವ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುತ್ತಾರೆ. ಆದರೆ ಅತೀಂದ್ರಿಯ ಸುಖದ ಅವಿನಾಶಿ ಸುಖದ ಉಯ್ಯಾಲೆಯಲ್ಲಿ ಅಸತ್ಯವಂತರು ಆಟವನ್ನು ಆಡಲು ಸಾಧ್ಯ ಇಲ್ಲ. ಅಲ್ಪ ಕಾಲದ ಹೆಸರು ಕೀರ್ತಿ ಗೌರವದ ಆಧಾರದಿಂದ ಅವರು ಖುಷಿಯಲ್ಲಿ ಇರುತ್ತಾರೆ. ಆದರೆ ಸರ್ವ ಆತ್ಮರ ಮನಸ್ಸಿನ ಸ್ನೇಹವನ್ನು ಅವರು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಸತ್ಯವಂತರು ಸರ್ವ ಆತ್ಮರ ಮನಸ್ಸಿನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಸತ್ಯವಂತರು ತೋರಿಕೆಗೆ ಮಾತ್ರ ಎಲ್ಲರ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಆದರೆ ಮನಪೂರ್ವಕವಾಗಿ ಅವರು ಯಾರ ಮೂಲಕವೂ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಸತ್ಯವಂತರಿಗೆ ಅಲ್ಪ ಕಾಲಕ್ಕೋಸ್ಕರ ಗೌರವ ಪ್ರಾಪ್ತಿಯಾಗುತ್ತದೆ. ಆದರೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನದಲ್ಲಿ ಸದಾ ನಶೆಯ ಅನುಭವವನ್ನು ಅವರು ಮಾಡಲು ಸಾಧ್ಯ ಇಲ್ಲ. ಅಸತ್ಯವಂತರಿಗೆ ಜೊತೆಗಾರರ ಮೂಲಕ ಹೆಸರು ಕೀರ್ತಿ ಗೌರವ ಪ್ರಾಪ್ತಿಯಾಗುತ್ತದೆ. ಆದರೆ ಬಾಪ್ತಾದರವರ ಹೃದಯದಲ್ಲಿ ಅವರು ತಮ್ಮ ಹೆಸರಿಗೆ ಜಾಗವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಬಾಪ್ತಾದರವರಿಂದ ದೂರ ಆಗಿರುತ್ತಾರೆ. ಭವಿಷ್ಯದ ಮಾತನ್ನು ಬಿಟ್ಟು ಬಿಡಿ, ಭವಿಷ್ಯ ಅಂತೂ ಅಂಡರ್ಸ್ಟುಡ್ ಆಗಿದೆ. ವರ್ತಮಾನದ ಆಧಾರದಿಂದ ಭವಿಷ್ಯ ರೂಪಿತ ಆಗುತ್ತದೆ ಅನ್ನುವುದು ಸತ್ಯ ಮಾತಾಗಿದೆ. ಆದರೆ ವರ್ತಮಾನ ಸಮಯದಲ್ಲಿ ಸತ್ಯತೆಯ ಮೂಲಕ ಸಿಗುವಂತಹ ಪ್ರಾಪ್ತಿಗೂ ಅಸತ್ಯದ ಮೂಲಕ ಸಿಗುವಂತಹ ಪ್ರಾಪ್ತಿಗೂ ಎಷ್ಟೊಂದು ಅಂತರ ಇದೆ. ನಾವು ಪರಮಾತ್ಮ ತಂದೆಯ ಜೊತೆಗೆ ಬೇರೆ ಯಾವುದಾದರೂ ವ್ಯಕ್ತಿಯನ್ನು ನನ್ನವರನ್ನಾಗಿ ಮಾಡಿಕೊಂಡರೆ ನಾವು ಅಸತ್ಯದ ಆಧಾರವನ್ನು ಪಡೆದುಕೊಂಡಂತೆ. ಯಾರು ಅಸತ್ಯದ ಆಧಾರವನ್ನು ಪಡೆದುಕೊಳ್ಳುತ್ತಾರೋ ಅವರು ಬಹಳಷ್ಟು ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಬಾಯಿ ಮಾತಿಗೆ ಎಲ್ಲರೂ ಹೇಳುತ್ತೀರಾ, ನನ್ನದು ಎಂದು ಹೇಳಲು ಏನೂ ಇಲ್ಲ ಎಂದು. ಆದರೆ ಕೆಲವೊಮ್ಮೆ ಯಾರದ್ದಾದರೂ ಆಶ್ರಯ ಸ್ವಲ್ಪ ನಮಗೆ ಬೇಕು ಎಂದು ಹೇಳುತ್ತೀರಾ? ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಮಾಡಿರುವ ಪ್ರತಿಜ್ಞೆಯನ್ನು ನಾವು ಉಲ್ಲಂಘನೆ ಮಾಡುವುದು ಅಂದರೆ ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು.
ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನಾವು ಈಶ್ವರ ತಂದೆಯ ಸಮ್ಮುಖದಲ್ಲಿ ಏನು ಪ್ರತಿಜ್ಞೆಯನ್ನು ಮಾಡಿದ್ದೇವೋ ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುವುದು ಅಂದರೆ ನಾವು ಜಗಳದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು. ಅಂದ ಮೇಲೆ ನೀವು ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದ್ದೀರೇನು? ಒಬ್ಬ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ಆದರೆ ಕೆಲವೊಮ್ಮೆ ಬೇರೆಯವರು ಕೂಡ ನನ್ನವರಾಗಿದ್ದಾರೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರೇನು? ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುವಾಗ ಒಬ್ಬ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ಆದರೆ ಕೆಲವೊಮ್ಮೆ ಇಂತಹ ವ್ಯಕ್ತಿ ಕೂಡ ನನ್ನವರಾಗಿದ್ದಾರೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರೇನು? ಬೇರೆಯವರಿಗೆ ಇಲ್ಲಿ ಅವಕಾಶ ಇದೇನು? ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಬೇರೆಯವರಿಗೆ ಸ್ಥಾನವನ್ನು ನೀಡಲು ಇಲ್ಲಿ ಅವಕಾಶ ಇದೇನು? ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞಾ ಪತ್ರವನ್ನು ಬರೆದುಕೊಟ್ಟಾಗ ಪರಮಾತ್ಮ ತಂದೆಯ ಜೊತೆಗೆ ಇಂತಹ ಒಬ್ಬ ವ್ಯಕ್ತಿ ನನ್ನವರಾಗಿದ್ದಾರೆ ಎಂದು ಪ್ರತಿಜ್ಞೆಯಲ್ಲಿ ಬರೆದಿದ್ದೀರೇನು? ಬಲೆ ನೀವು ಅಲ್ಪ ಕಾಲದ ಹೆಸರು ಕೀರ್ತಿ ಗೌರವಕ್ಕೋಸ್ಕರ ಅನ್ಯರ ಆಶ್ರಯವನ್ನು ಪಡೆದುಕೊಳ್ಳಬಹುದು, ವ್ಯಕ್ತಿಯ ಆಶ್ರಯವನ್ನು ನೀವು ಪಡೆದುಕೊಳ್ಳಬಹುದು, ಅಥವಾ ವೈಭವದ ಆಶ್ರಯವನ್ನು ಪಡೆದುಕೊಳ್ಳಬಹುದು. ಈಗ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನಾವು ಹೇಳುತ್ತೇವೆ ಅಂದ ಮೇಲೆ ಹೆಸರು ಕೀರ್ತಿ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅನ್ಯರ ಆಶ್ರಯವನ್ನು ಏಕೆ ಪಡೆದುಕೊಂಡಿರಿ? ಈಗ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಎಂದು ನೀವು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಅಂದ ಮೇಲೆ ಇನ್ನೊಬ್ಬರು ನಿಮ್ಮ ಜೀವನದಲ್ಲಿ ಎಲ್ಲಿಂದ ಬಂದರು? ಈ ಅಸತ್ಯದ ರಾಜ್ಯದಲ್ಲಿ ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ಮಕ್ಕಳು ಬಹಳಷ್ಟು ಚತುರತೆಯನ್ನು ಮಾಡುತ್ತೀರಾ. ಈ ಅಸತ್ಯದ ರಾಜ್ಯದ ಅಸತ್ಯ ವ್ಯಕ್ತಿಗಳ ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ಬಹಳಷ್ಟು ಚತುರರಾಗಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಪರಮಾತ್ಮ ತಂದೆಯಾದ ನಾನು ಹೇಗಿದ್ದೇನೆ, ನಾನು ಯಾರಾಗಿದ್ದೇನೆ, ನಾನು ಯಾವ ರೂಪದಲ್ಲಿ ಇದ್ದೇನೆ ಎಂದು ಮಕ್ಕಳಾದ ನೀವು ನನ್ನನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದು. ಅದೇ ರೀತಿ ಈ ಅಸತ್ಯದ ರಾಜ್ಯ ಅಧಿಕಾರಿಯಾದಂತಹ ರಾವಣ ಕೂಡ ಯಾರಾಗಿದ್ದಾನೆ, ರಾವಣ ಹೇಗಿದ್ದಾನೆ ಎಂದು ಮಕ್ಕಳಾದ ನೀವು ಸದಾ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ರಾವಣನನ್ನು ಮರೆತು ಬಿಡುತ್ತೀರಾ, ಕೆಲವೊಮ್ಮೆ ರಾವಣನ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ. ರಾಜ್ಯ ಅಧಿಕಾರಿ ಆಗಿದ್ದೀರಾ, ಆದರೆ ರಾಜ್ಯ ಅಧಿಕಾರಿಯಾದ ನಿಮ್ಮಲ್ಲಿ ಶಕ್ತಿ ಕಡಿಮೆ ಆಗಿ ಬಿಡುತ್ತದೆ. ಬಲೆ ನೀವು ಅಸತ್ಯವನ್ನು ಹೇಳುತ್ತಿರಬಹುದು, ಅಥವಾ ನೀವು ಸತ್ಯವಂತರಾಗಿರಬಹುದು, ಆದರೆ ರಾಜ್ಯ ಅಧಿಕಾರಿಯಂತೂ ಆಗಿದ್ದೀರಾ ತಾನೆ. ಅಂದ ಮೇಲೆ ಸ್ವಯಂನ್ನು ಚೆಕ್ ಮಾಡಿಕೊಂಡು ನೋಡಿಕೊಳ್ಳಿ, ಅನ್ಯರನ್ನು ಚೆಕ್ ಮಾಡಬೇಡಿ, ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ಈ ಸಮಯದಲ್ಲಿ ಅನ್ಯರನ್ನು ಚೆಕ್ ಮಾಡುವ ಮಾತಿನಲ್ಲಿ ಎಲ್ಲರೂ ಬುದ್ಧಿವಂತರಾಗಿ ಬಿಟ್ಟಿದ್ದೀರಾ. ಈಗ ಮಕ್ಕಳಾದ ನೀವು ಅನ್ಯರನ್ನು ಚೆಕ್ ಮಾಡುವುದರಲ್ಲಿ ಬುದ್ಧಿವಂತರಾಗಿದ್ದೀರಾ. ಬಾಪ್ತಾದ ಹೇಳುತ್ತಾರೆ, ಸ್ವಯಂನ್ನು ಚೆಕ್ ಮಾಡಿಕೊಳ್ಳುವಂತವರಾಗಿ ಅನ್ಯರ ಜೀವನವನ್ನು ರೂಪಿಸುವಂತವರಾಗಿ. ಆದರೆ ಮಕ್ಕಳಾದ ನೀವು ಏನನ್ನು ಮಾಡುತ್ತೀರಾ? ಅನ್ಯರನ್ನು ಚೆಕ್ ಮಾಡುತ್ತೀರಾ ಮತ್ತು ಅನೇಕ ಮಾತನ್ನು ಹುಟ್ಟಿಸುತ್ತೀರಾ. ಬಾಪ್ತಾದ ಪ್ರತಿದಿನ ಪ್ರತಿಯೊಂದು ಮಗುವಿನ ಒಂದು ಕಥೆಯನ್ನು ಕೇಳುತ್ತಾರೆ. ಕಥೆ ಬಹಳ ದೊಡ್ಡದಾದ ಕಥೆಯಾಗಿದೆ. ಈ ಕಥೆಯ ಪುಸ್ತಕ ಬಹಳ ದೊಡ್ಡದಾದ ಪುಸ್ತಕ ಆಗಿದೆ. ಅಂದ ಮೇಲೆ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ಅನ್ಯರನ್ನು ನೀವು ಚೆಕ್ ಮಾಡಲು ಹೋದರೆ ಬಹಳ ಉದ್ದವಾದ ಕಥೆ ನಿರ್ಮಾಣ ಆಗುತ್ತದೆ. ಸ್ವಯಂನ್ನು ನೀವು ಚೆಕ್ ಮಾಡಿಕೊಂಡರೆ ಎಲ್ಲಾ ಕಥೆಗಳು ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಆಗ ಒಂದೇ ಒಂದು ಸತ್ಯ ಕಥೆ ಜೀವನದಲ್ಲಿ ಪ್ರತ್ಯಕ್ಷದಲ್ಲಿ ನಡೆಯುತ್ತದೆ. ನೀವೆಲ್ಲರೂ ಹೇಳುತ್ತೀರಾ, ಬಾಬಾ ನಿಮ್ಮ ಬಗ್ಗೆ ನನಗೆ ಬಹಳಷ್ಟು ಪ್ರೀತಿ ಇದೆ ಎಂದು. ಕೇವಲ ಪರಮಾತ್ಮ ತಂದೆಯ ಬಗ್ಗೆ ನನಗೆ ಬಹಳಷ್ಟು ಪ್ರೀತಿ ಇದೆ ಎಂದು ಹೇಳುತ್ತೀರೋ ಅಥವಾ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿ ಮಾಡುತ್ತೀರೋ, ಏನನ್ನು ಮಾಡುತ್ತೀರಾ ಈಗ, ಏನೆಂದು ಹೇಳುತ್ತೀರಾ? ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತೀರೋ ಅಥವಾ ಬಾಯಿ ಮಾತಿಗೆ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಎಂದು ಹೇಳುತ್ತೀರೋ? ಎಲ್ಲರೂ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಎಂದು ಹೇಳುತ್ತೀರಾ, ಆದರೆ ಕೆಲವೊಮ್ಮೆ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುತ್ತೀರಾ ಮತ್ತು ಕೆಲವೊಮ್ಮೆ ಬಾಯಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಎಂದು ಹೇಳುತ್ತೀರಾ? ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುವ ಕಾರಣ ಪರಮಾತ್ಮ ತಂದೆ ತಮ್ಮ ಪ್ರೀತಿಯ ಪ್ರತ್ಯಕ್ಷ ಸಾಕ್ಷಿಯನ್ನು ಮಕ್ಕಳಿಗೆ ತೋರಿಸಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಹೇಗೆ ಇದ್ದರೂ, ನೀವು ಯಾರೇ ಆಗಿದ್ದರೂ ನನ್ನವರಾಗಿದ್ದೀರಾ ಎಂದು ಹೇಳಿ ಪರಮಾತ್ಮ ತಂದೆ ತಮ್ಮ ಪ್ರೀತಿಯ ಸಾಕ್ಷಿಯನ್ನು ತೋರಿಸಿದ್ದಾರೆ. ಆದರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು. ಈಗ ನೀವು ಯಾವ ಸಾಕ್ಷಿಯನ್ನು ನೀಡುತ್ತೀರಾ? ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಪ್ರೀತಿ ಇರುವ ಕಾರಣ ಮಕ್ಕಳೇ ನೀವು ಯಾರೇ ಆಗಿದ್ದರೂ, ನೀವು ಹೇಗೆ ಇದ್ದರೂ ನನ್ನವರಾಗಿದ್ದೀರಾ ಎಂದು ಸಾಕ್ಷಿಯನ್ನು ತೋರಿಸಿದ್ದಾರೆ.
ಈಗ ಪರಮಾತ್ಮ ತಂದೆಗೆ ನೀವು ಯಾವ ಸಾಕ್ಷಿಯನ್ನು ತೋರಿಸುತ್ತೀರಾ? ಪರಮಾತ್ಮ ತಂದೆ, ನೀವು ಹೇಗಿದ್ದೀರೋ ಅದೇ ರೀತಿ ನೀವೇ ನನಗೆ ಸರ್ವಸ್ವ ಆಗಿದ್ದೀರಾ ಎಂದು ಹೇಳಿ ಪರಮಾತ್ಮ ತಂದೆಗೆ ಸಾಕ್ಷಿಯನ್ನು ತೋರಿಸುತ್ತಿದ್ದೀರಾ ತಾನೆ? ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಬೇರೆ ಯಾವುದಾದರೂ ವ್ಯಕ್ತಿಗಳನ್ನು ನನ್ನವರು ಎಂದು ತಿಳಿದುಕೊಂಡಿದ್ದೀರೇನು? ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ, ಆದರೆ ಕೆಲವೊಮ್ಮೆ ಅಸತ್ಯದ ರಾಜ್ಯದ ಪ್ರಭಾವಕ್ಕೆ ವಶ ಆಗಿ ಬಿಡುತ್ತೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಒಳ್ಳೆಯದು, ನಾಲ್ಕೂ ಕಡೆ ಇರುವಂತಹ ಯಥಾರ್ಥವಾಗಿ ಸತ್ಯವನ್ನು ಪರೀಕ್ಷಿಸುವಂತಹ ಸತ್ಯ ತಂದೆಯ ಸತ್ಯ ಮಕ್ಕಳಿಗೆ ಸರ್ವ ಪ್ರಕಾರದಿಂದಲೂ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗಿರುವ ಶ್ರೇಷ್ಠ ಆತ್ಮರಿಗೆ ಸದಾ ಸರ್ವ ಪ್ರಕಾರದಿಂದಲೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿರುವ ಪ್ರತಿಜ್ಞೆಯನ್ನು ನಿಭಾಯಿಸುವಂತಹ ಸಮರ್ಥ ಆತ್ಮರಿಗೆ ಸದಾ ಯಥಾರ್ಥವನ್ನೇ ಗುರುತಿಸುವಂತಹ ಶಕ್ತಿಶಾಲಿ ಆತ್ಮರಿಗೆ ಸದಾ ಸರ್ವ ಪ್ರಕಾರದಿಂದಲೂ ಪರಮಾತ್ಮ ತಂದೆಯ ನೆನಪಿನಲ್ಲಿ ನಿರ್ವಿಘ್ನರಾಗಿ ಇರುವಂತವರು ಮತ್ತು ಸೇವೆಯಲ್ಲೂ ಕೂಡ ಸದಾ ನಿರ್ವಿಘ್ನರಾಗಿ ಇರುವಂತಹ ಸದಾ ಪರಮಾತ್ಮ ತಂದೆಯ ಜೊತೆಗಿರುವಂತವರು ಮತ್ತು ಸದಾ ಪರಮಾತ್ಮ ತಂದೆಯ ಸಮೀಪದಲ್ಲೇ ಇರುವಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಮಧುಬನದ ನಿವಾಸಿಗಳಿಗೋಸ್ಕರ ಅವ್ಯಕ್ತ ಬಾಪ್ತಾದರವರ ಮಧುರ ಮಹಾವಾಕ್ಯ. ಮಧುಬನದ ನಿವಾಸಿಗಳಿಗೆ ಎಷ್ಟೊಂದು ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗುತ್ತದೆ. ಮಧುಬನದ ವಿಶೇಷತೆ ಏನಾಗಿದೆ? ಮಧುಬನದ ವಿಶೇಷತೆ ಬೇರೆ ಯಾವ ಸ್ಥಾನದಲ್ಲೂ ಇರಲು ಸಾಧ್ಯ ಇಲ್ಲ. ಮಧುಬನ ಶ್ರೇಷ್ಠ ಕರ್ಮ ಭೂಮಿಯಾಗಿದೆ. ಮಧುಬನದ ನಿವಾಸಿಗಳು ಶ್ರೇಷ್ಠ ಕರ್ಮ ಭೂಮಿಯಲ್ಲಿ ಇರುವ ಕಾರಣ ಸದಾ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತೀರಾ. ಮಧುಬನದ ಶ್ರೇಷ್ಠತೆ, ಮಧುಬನದ ವಿಶೇಷತೆ ಅಂದರೆ ಮಧುಬನ ಬ್ರಹ್ಮ ತಂದೆಯ ವಿಶೇಷ ಕರ್ಮ ಭೂಮಿಯಾಗಿದೆ. ಅಂದ ಮೇಲೆ ಮಧುಬನದ ನಿವಾಸಿಗಳು ಏನೆಲ್ಲ ಕಾರ್ಯವನ್ನು ಮಾಡುತ್ತಿದ್ದೀರೋ ಆ ಕಾರ್ಯದಲ್ಲಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಿದ್ದೀರಾ. ಮಧುಬನದ ಕರ್ಮ ಭೂಮಿಯಲ್ಲಿ ವಿಶೇಷ ಕರ್ಮವನ್ನು ನೀವು ಮಾಡುತ್ತಿದ್ದೀರಾ. ಈ ಕರ್ಮ ಭೂಮಿಯ ವಿಶೇಷ ಕರ್ಮ ಏನಾಗಿದೆ? ಪ್ರತಿ ಕರ್ಮದಲ್ಲೂ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಿದ್ದೀರಾ ತಾನೆ? ಕರ್ಮ ಭೂಮಿಯ ವಿಶೇಷ ಕರ್ಮ ಅಂದರೆ ಪ್ರತಿ ಕಾರ್ಯದಲ್ಲೂ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುತ್ತಿದ್ದೀರಾ ತಾನೆ? ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಏನೆಲ್ಲ ಕಾರ್ಯವನ್ನು ಮಾಡುತ್ತೀರೋ ಆ ಕಾರ್ಯದಲ್ಲಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಿದ್ದೀರಾ ತಾನೆ? ಮಧುಬನದ ನಿವಾಸಿಗಳಿಗೆ ಇನ್ನು ಈ ಕರ್ಮ ಭೂಮಿಯ ಎಕ್ಸ್ಟ್ರಾ ಶಕ್ತಿ ಪ್ರಾಪ್ತಿಯಾಗಿದೆ. ಪ್ರತಿ ಕರ್ಮದಲ್ಲೂ ನಿಮಗೆ ಈ ಕರ್ಮ ಭೂಮಿಯ ಶಕ್ತಿ ಕಾಣಿಸುತ್ತಿದೆ. ಮಧುಬನದ ನಿವಾಸಿಗಳ ಕರ್ಮದಲ್ಲಿ ಈ ಮಧುಬನದ ಕರ್ಮ ಭೂಮಿಯ ನೆನಪಿನ ಶಕ್ತಿ ಕಾಣಿಸುತ್ತಿದೆಯೋ ಅಥವಾ ಕಾಣಿಸಬೇಕು? ಮಧುಬನದ ನಿವಾಸಿಗಳು ಏನೆಂದು ಹೇಳುತ್ತೀರಾ? ಈಗ ನೀವು ಸ್ವಯಂ ನೋಡಿಕೊಳ್ಳುತ್ತಿದ್ದೀರಾ ತಾನೆ? ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸಮ್ಮುಖದಲ್ಲಿ ಸ್ಮೃತಿಯಲ್ಲಿ ತಂದುಕೊಳ್ಳಿ. ನೀವು ಏಳುವುದು, ಕುಳಿತುಕೊಳ್ಳುವುದು, ಓಡಾಡುವುದು, ಮಾತನಾಡುವುದು, ಸಂಬಂಧ ಸಂಪರ್ಕದಲ್ಲಿ ಬರುವುದು, ಎಲ್ಲಾ ಮಾತಿನಲ್ಲೂ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಿದ್ದೀರಾ ತಾನೆ? ಕರ್ಮ ಭೂಮಿಯ ಲಾಭ ಅಂತೂ ನಿಮಗೆ ಸಿಕ್ಕಿದೆ. ಈ ಕರ್ಮ ಭೂಮಿಯ ಲಾಭವನ್ನು ಇಷ್ಟೊಂದು ಪಡೆದುಕೊಳ್ಳುತ್ತಿದ್ದೀರಾ ತಾನೆ? ಶಕ್ತಿಯರು ಏನೆಂದು ತಿಳಿದುಕೊಂಡಿದ್ದೀರಾ? ಮಧುಬನದ ನಿವಾಸಿಗಳು ಈ ಕರ್ಮ ಭೂಮಿಯ ಲಾಭವನ್ನು ಬಹಳಷ್ಟು ಪಡೆದುಕೊಳ್ಳಬಹುದು. ಅನ್ಯ ವ್ಯಕ್ತಿಗಳು ಮಧುಬನಕ್ಕೆ ಬಂದಾಗ ಅವರು ಮಧುಬನದಲ್ಲಿ ಕುಳಿತು ಈ ಕರ್ಮ ಭೂಮಿಯ ಲಾಭವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಆದರೆ ಮಧುಬನದ ನಿವಾಸಿಗಳಿಗೆ ಈ ಕರ್ಮ ಭೂಮಿಯ ಲಾಭ ಸದಾ ಕಾಲಕ್ಕೋಸ್ಕರ ಪ್ರಾಪ್ತಿಯಾಗಿದೆ. ಮಧುಬನ ವರದಾನಿ ಭೂಮಿಯಾಗಿದೆ. ಮಧುಬನ ಬ್ರಹ್ಮ ತಂದೆಯ ಕರ್ಮ ಭೂಮಿಯಾಗಿದೆ. ಅಂದ ಮೇಲೆ ಪ್ರತಿಯೊಂದು ಕರ್ಮ ವರದಾನವನ್ನು ನೀಡಲು ಯೋಗ್ಯ ಆದಂತಹ ಕರ್ಮ ಆಗಿರಬೇಕು. ನೀವು ಯಾರನ್ನೇ ನೋಡಿದರೂ ನಿಮ್ಮ ಬಾಯಿಂದ ವರದಾನವೇ ಬರುತ್ತದೆ ತಾನೆ? ನೀವು ವರದಾನಿ ಭೂಮಿ ಮಧುಬನ ಆಗಿದೆ ಎಂದು ಹೇಳುತ್ತೀರಾ. ಮಧುಬನದ ಭೂಮಿಗೆ ವರದಾನಿ ಭೂಮಿ ಎಂದು ಕರೆಯುತ್ತೇವೆ ಅಂದ ಮೇಲೆ ವರದಾನವನ್ನೇ ಪಡೆದುಕೊಳ್ಳಬೇಕು. ಬಲೆ ನೀವು ಸಾಧಾರಣ ಕಾರ್ಯವನ್ನು ಮಾಡುತ್ತಿರಬಹುದು, ಆದರೆ ನಿಮ್ಮ ಸಾಧಾರಣ ಕಾರ್ಯದಲ್ಲೂ ಕೂಡ ವಿಶೇಷತೆ ಕಾಣಿಸಬೇಕು. ಇದೇ ಮಧುಬನದ ವಿಶೇಷತೆ ಆಗಿದೆ. ವಿಶೇಷವಾಗಿ ಬ್ರಹ್ಮ ತಂದೆಗೆ ತಮ್ಮ ಕರ್ಮ ಭೂಮಿಯಾದಂತಹ ಮಧುಬನದಲ್ಲಿರುವಂತಹ ಮಕ್ಕಳ ಬಗ್ಗೆ ಯಾವ ಶ್ರೇಷ್ಠ ಇಚ್ಛೆ ಇದೆ ಅಂದರೆ ಮಧುಬನದಲ್ಲಿರುವ ಒಬ್ಬೊಬ್ಬ ಬ್ರಾಹ್ಮಣ ಆತ್ಮರು, ಶ್ರೇಷ್ಠ ಆತ್ಮರು ತಮ್ಮ ಪ್ರತಿ ಕರ್ಮದಲ್ಲೂ ಬ್ರಹ್ಮ ತಂದೆಯ ಕರ್ಮದ ದರ್ಪಣವನ್ನು ತೋರಿಸಬೇಕು. ದರ್ಪಣದಲ್ಲಿ ಅಂದರೆ ಕನ್ನಡಿಯಲ್ಲಿ ಏನು ಕಾಣಿಸುತ್ತದೆ? ಕನ್ನಡಿಯಲ್ಲಿ ಬ್ರಹ್ಮ ತಂದೆಯ ಕರ್ಮ ಕಾಣಿಸುತ್ತಿದೆ ತಾನೆ? ನಿಮ್ಮ ಕರ್ಮ ಅನ್ನುವ ಕನ್ನಡಿಯಲ್ಲಿ ಬ್ರಹ್ಮ ತಂದೆಯ ಕರ್ಮ ಕಾಣಿಸಬೇಕು. ಒಂದು ವೇಳೆ ನೀವು ದರ್ಪಣದ ಸಮ್ಮುಖದಲ್ಲಿ ನಿಂತರೆ ನೀವು ಹೇಗಿದ್ದೀರೋ ಅದೇ ರೀತಿ ಕಾಣಿಸುತ್ತೀರಾ ತಾನೆ? ಅಥವಾ ಬೇರೆ ಯಾವುದಾದರೂ ದೃಶ್ಯ ದರ್ಪಣದಲ್ಲಿ ಕಾಣಿಸುತ್ತದೆ ಏನು? ಅಂದ ಮೇಲೆ ಬ್ರಹ್ಮ ತಂದೆಯ
ಕರ್ಮ ನಿಮ್ಮ ಕರ್ಮದ ದರ್ಪಣದಲ್ಲಿ ಕಾಣಿಸಬೇಕು, ಭಾಗ್ಯಶಾಲಿಗಳಾಗಿದ್ದೀರಾ ಎಂದು ಎಲ್ಲರೂ ನಿಮ್ಮನ್ನು ನೋಡಿ ಹೇಳುತ್ತಾರೆ ಮತ್ತು ನೀವು ಸದಾ ಭಾಗ್ಯಶಾಲಿಯಾಗಿದ್ದೀರಾ. ಆದರೆ ನಿಮ್ಮ ಪ್ರತಿಯೊಂದು ಕರ್ಮದಲ್ಲಿ ಬ್ರಹ್ಮ ತಂದೆಯ ಕರ್ಮ ಕಾಣಿಸಬೇಕು. ಈ ಸರ್ಟಿಫಿಕೇಟ್ ಅನ್ನು ಯಾರು ಪಡೆದುಕೊಳ್ಳುತ್ತೀರಾ ಮತ್ತು ಯಾವಾಗ ಪಡೆದುಕೊಳ್ಳುತ್ತೀರಾ? ಸರ್ಟಿಫಿಕೇಟ್ ಅನ್ನಂತೂ ಪಡೆದುಕೊಳ್ಳಲೇಬೇಕು. ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ದೀರೋ ಅಥವಾ ಪಡೆದುಕೊಳ್ಳಬೇಕು? ಯಾರು ಈ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ದೀರೋ ಅವರ ಪ್ರತಿಯೊಂದು ಕರ್ಮದಲ್ಲೂ ಬ್ರಹ್ಮ ತಂದೆಯ ಕರ್ಮ ಕಾಣಿಸಬೇಕು. ಅವರ ಪ್ರತಿಯೊಂದು ಮಾತು ಬ್ರಹ್ಮ ತಂದೆಯ ಸಮಾನ ಶಬ್ದ ಆಗಿರಬೇಕು. ಅವರು ಕುಳಿತುಕೊಳ್ಳುವುದು, ನಿಲ್ಲುವುದು, ನೋಡುವುದು, ಓಡಾಡುವುದು ಎಲ್ಲವೂ ಬ್ರಹ್ಮ ತಂದೆಯ ಸಮಾನ ಆಗಿರಬೇಕು. ಮಧುಬನದ ನಿವಾಸಿಗಳು ಕುಳಿತರು, ನಿಂತರು, ಓಡಾಡುತ್ತಿದ್ದರು, ಕಾರ್ಯವನ್ನು ಮಾಡುತ್ತಿದ್ದರು, ಬ್ರಹ್ಮ ತಂದೆಯ ಸಮಾನ ಕಾರ್ಯವನ್ನೇ ಮಾಡಬೇಕು. ಈ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ದೀರಾ ತಾನೆ? ಯಾರು ಈಗ ಈ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕು ಅವರು ಕೈಯನ್ನು ಎತ್ತಿ. ಇದು ಕೂಡ ಒಳ್ಳೆಯ ಮಾತೆಯಾಗಿದೆ. ಹೇಳುವುದಕ್ಕಿಂತ ಮೊದಲೇ ಮಾಡಿ ತೋರಿಸುತ್ತೀರ ತಾನೆ? ಆದರೆ ಸದಾ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ಪ್ರತಿ ಕಾರ್ಯದಲ್ಲೂ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ಸಹಜ ಆಗಿದೆ. ನಿರಾಕಾರಿ ಆಗಬೇಕು ಅಂದರೆ ಸದಾ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕಾಗುತ್ತದೆ. ನಾವು ನಿರಾಕಾರ ತಂದೆಯ ಸಮಾನ ಆಗಬೇಕು ಅಂದರೆ ಸದಾ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕಾಗುತ್ತದೆ. ಅದರ ಬದಲು ಕಾರ್ಯದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕಿಂತ ಸಹಜ ಆಗಿದೆ. ಅಂದ ಮೇಲೆ ಬ್ರಹ್ಮ ತಂದೆಯನ್ನು ನಾವೀಗ ಅನುಕರಣೆ ಮಾಡಬೇಕು. ಅಂದ ಮೇಲೆ ಬ್ರಹ್ಮ ತಂದೆ ಇನ್ನೂ ಸಹಜ ಕಾರ್ಯವನ್ನು ನೀಡುತ್ತಿದ್ದಾರೆ. ಬ್ರಹ್ಮ ತಂದೆ ಕಷ್ಟದ ಕೆಲಸವನ್ನು ನೀಡುತ್ತಿಲ್ಲ. ಎಲ್ಲರೂ ಸದಾ ಗುರಿಯನ್ನು ಇಟ್ಟುಕೊಳ್ಳಿ. ಮಧುಬನದ ನಿವಾಸಿಗಳನ್ನು ಎಲ್ಲೇ ನೋಡಿದರೂ ಕೂಡ, ಮಧುಬನದಲ್ಲಿ ಯಾರನ್ನು ನೋಡಿದರೂ ಕೂಡ ಅವರ ಕರ್ಮದಲ್ಲಿ ಬ್ರಹ್ಮ ತಂದೆ ಕಾಣಿಸಬೇಕು. ನೀವು ನಿಮ್ಮ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಸರ್ವವ್ಯಾಪಿಯನ್ನಾಗಿ ಮಾಡಬಹುದು. ಎಲ್ಲೇ ನೋಡಿದರು, ಯಾರನ್ನೇ ನೋಡಿದರು ಅವರು ಬ್ರಹ್ಮ ತಂದೆಯ ಸಮಾನ ಕಾಣಿಸಬೇಕು. ಈ ರೀತಿ ಮಾಡಿ ತೋರಿಸಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಮಧುಬನಕ್ಕೆ ಮಹಿಮೆ ಇದೆ. ಮಧುಬನಕ್ಕೆ ಮಹಿಮೆಯನ್ನು ಮಾಡುವುದು ಅಂದರೆ ಮಧುಬನದ ನಿವಾಸಿಗಳಿಗೆ ಮಹಿಮೆಯನ್ನು ಮಾಡುವುದಾಗಿದೆ. ಮಧುಬನದ ಮಹಿಮೆ ಅಂದರೆ ಮಧುಬನದ ಗೋಡೆಗಳಿಗೆ ಮಹಿಮೆಯನ್ನು ಮಾಡುವುದಿಲ್ಲ. ಮಧುಬನದ ಮಹಿಮೆ ಅಂದರೆ ಮಧುಬನದ ನಿವಾಸಿಗಳ ಮಹಿಮೆಯಾಗಿದೆ. ಮಧುಬನದ ಮಹಿಮೆ ನಾಲ್ಕು ಕಡೆ ಪ್ರತಿದಿನ ಕೇಳಿಸುತ್ತದೆ. ನಾಲ್ಕು ಕಡೆ ಇರುವಂತಹ ಮಕ್ಕಳು ಪ್ರತಿದಿನ ಮಧುಬನಕ್ಕೆ ಮಹಿಮೆಯನ್ನು ಮಾಡುವುದನ್ನು ನೀವು ಕೇಳಿಸಿಕೊಳ್ಳುತ್ತೀರಾ? ಮಧುಬನದ ನಿವಾಸಿಗಳಿಗೆ ನಾಲ್ಕು ಕಡೆ ಇರುವಂತಹ ಮಕ್ಕಳು ಪ್ರತಿದಿನ ಮಹಿಮೆಯನ್ನು ಮಾಡುತ್ತಿದ್ದಾರೋ ಅಥವಾ ಬೇರೆ ಯಾರಿಗಾದರೂ ಮಹಿಮೆಯನ್ನು ಮಾಡುತ್ತಿದ್ದಾರೋ? ಮಧುಬನದ ನಿವಾಸಿಗಳಿಗೆ ಪ್ರತಿದಿನ ನಾಲ್ಕು ಕಡೆ ಇರುವಂತಹ ಮಕ್ಕಳು ಮಹಿಮೆಯನ್ನು ಮಾಡುತ್ತಿದ್ದಾರೆ. ಅಂದ ಮೇಲೆ ಸದಾ ನಿಮಗೆ ನಶೆ ಇದೆ ತಾನೆ? ನಾನು ಮಧುಬನದ ನಿವಾಸಿಯಾಗಿದ್ದೇನೆ ಎಂದು ನಮಗೆ ಸದಾ ನಶೆ ಇರಬೇಕು. ನಾನು ಮಧುಬನದ ನಿವಾಸಿಯಾಗಿದ್ದೇನೆ ಎಂದು ಆ ನಶೆ ಪ್ರತ್ಯಕ್ಷದಲ್ಲಿ ಕಾಣಿಸಬೇಕು. ನಾನು ಮಧುಬನದ ನಿವಾಸಿ ಅನ್ನುವ ನಶೆ ಪ್ರತ್ಯಕ್ಷದಲ್ಲಿ ಕಾಣಿಸಬೇಕು. ಬ್ರಹ್ಮ ತಂದೆಯನ್ನು ನಾವೀಗ ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಸಮಾನ ಕಾರ್ಯವನ್ನು ಮಾಡುವುದು ಪ್ರತ್ಯಕ್ಷದಲ್ಲಿ ಕಾಣಿಸಬೇಕು. ಒಳ್ಳೆಯದು. ಎಲ್ಲರೂ ಸಂತುಷ್ಟರಾಗಿದ್ದೀರಾ ತಾನೆ? ಏನಾದರೂ ಪರಿಹಾರ ನಿಮಗೆ ಬೇಕೇನು? ಮಧುಬನ ಪರಿಹಾರವನ್ನು ನೀಡುವಂತಹ ಭೂಮಿಯಾಗಿದೆ. ಎಲ್ಲರಿಗೂ ಪರಿಹಾರವನ್ನು ನೀಡುವಂತಹ ಭೂಮಿಯಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ಎಷ್ಟೊಂದು ನಿಶ್ಚಿಂತರಾಗಿ ಕುಳಿತಿದ್ದೀರಾ. ಶಾರೀರಿಕ ರೂಪದಲ್ಲಿ ಬಲೆ ನೀವು ಪರಿಶ್ರಮವನ್ನು ಪಡುತ್ತೀರಾ. ಆದರೆ ನಿಮಗೆ ಎಲ್ಲವೂ ರೆಡಿ ಸಿಕ್ಕಿದೆ. ಮಧುಬನದ ನಿವಾಸಿಗಳಿಗೆ ಎಲ್ಲಾ ರೆಡಿ ಸಿಕ್ಕಿದೆ. ಯಾರು ಶಾರೀರಿಕ ರೂಪದಲ್ಲಿ ಪರಿಶ್ರಮವನ್ನು ಪಡುವುದಿಲ್ಲವೋ ಅವರು ಎಕ್ಸಸೈಸ್ ಅನ್ನು ಮಾಡಿ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಯಾರು ಶರೀರದಿಂದ ಪರಿಶ್ರಮವನ್ನು ಪಡುವುದಿಲ್ಲವೋ ಅವರು ಎಕ್ಸಸೈಸ್ ಅನ್ನು ಮಾಡುವ ಪರಿಶ್ರಮವನ್ನು ಪಡುತ್ತಾರೆ. ನೀವು ಬಹಳಷ್ಟು ಅದೃಷ್ಟವಂತರಾಗಿದ್ದೀರಾ. ಆದ್ದರಿಂದ ನೀವು ಎಕ್ಸಸೈಸ್ ಅನ್ನು ಮಾಡುವ ಅವಶ್ಯಕತೆ ಇಲ್ಲ. ನೀವು ಸೇವೆಗೋಸ್ಕರ ಕೈಕಾಲನ್ನು ಉಪಯೋಗ ಮಾಡುತ್ತೀರಾ. ಎಷ್ಟು ಪರಿಶ್ರಮದ ಕಾರ್ಯವನ್ನು ಮಾಡುತ್ತೀರೋ, ಎಷ್ಟು ಹಾರ್ಡ್ ವರ್ಕ್ ಅನ್ನು ನೀವು ಮಾಡುತ್ತೀರೋ ಅಷ್ಟು ನೀವು ಸುರಕ್ಷಿತರಾಗಿರುತ್ತೀರಾ. ನೀವು ಎಷ್ಟು ಪರಿಶ್ರಮದ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಮಾಯೆಯಿಂದಲೂ ನೀವು ಸುರಕ್ಷಿತರಾಗಿರುತ್ತೀರಾ ಮತ್ತು ಶಾರೀರಿಕ ಕಾಯಿಲೆಯಿಂದಲೂ ಸುರಕ್ಷಿತರಾಗಿರುತ್ತೀರಾ. ಬುದ್ಧಿ ಕೂಡ ಸೇವೆಯಲ್ಲಿ ಬ್ಯುಸಿಯಾಗಿದೆ ತಾನೆ? ಬುದ್ಧಿ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾಗ ವ್ಯರ್ಥ ವಿಚಾರ ಮನಸ್ಸಿನಲ್ಲಿ ನಡೆಯುವುದಿಲ್ಲ. ಯಾರು ಸದಾ ಬ್ಯುಸಿಯಾಗಿ ಇರುತ್ತಾರೋ ಅವರು ಬಹಳಷ್ಟು ಅದೃಷ್ಟವಂತರಾಗಿದ್ದಾರೆ. ಆದ್ದರಿಂದ ಎಂದೂ ನಿಮ್ಮನ್ನು ನೀವು ಸೇವೆಯಿಂದ ಫ್ರೀ ಮಾಡಿಕೊಳ್ಳಬೇಡಿ. ಬಹಳ ಸಮಯದಿಂದ ಸೇವೆಯನ್ನು ಮಾಡಿದ್ದೇನೆ, ಈಗ ನಾನು ಫ್ರೀ ಆಗಿ ಬಿಡುತ್ತೇನೆ ಎಂದು ಸೇವೆಯಿಂದ ನಾವೀಗ ಮುಕ್ತರಾಗಿ ನಮ್ಮನ್ನು ನಾವು ಫ್ರೀ ಮಾಡಿಕೊಳ್ಳಬಾರದು. ಬ್ಯುಸಿಯಾಗಿರುವುದು ಅದೃಷ್ಟದ ಸಂಕೇತ ಆಗಿದೆ. ಅದೃಷ್ಟವಂತರಾಗಿದ್ದೀರಾ.
ಅಂದ ಮೇಲೆ ಸದಾ ನಿಮ್ಮನ್ನು ನೀವು ಬಿಸಿಯಾಗಿ ಇಟ್ಟುಕೊಳ್ಳಿ. ಒಳ್ಳೆಯದು. ಈಗ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಬ್ರಹ್ಮ ತಂದೆಯನ್ನೇ ಅನುಸರಣೆ ಮಾಡಿ ಬಾಪ್ತಾದರವರಿಗೆ ತೋರಿಸಬೇಕು. ತಿಳಿಯಿತು ತಾನೆ? ಬ್ರಹ್ಮ ತಂದೆಯ ಚೆಹರೆಯಲ್ಲಿ ವಿಶೇಷವಾಗಿ ಮಕ್ಕಳಾದ ನೀವು ಏನನ್ನು ನೋಡಿದ್ದೀರಾ? ಬ್ರಹ್ಮ ತಂದೆಯ ಚೆಹರೆಯಲ್ಲಿ ಗಂಭೀರತೆಯ ಚಿಹ್ನೆ ಇದೆ ಮತ್ತು ಮುಗುಳ್ನಗುವಿನ ಚಿಹ್ನೆ ಕೂಡ ಇದೆ. ಗಂಭೀರತೆ ಅಂದರೆ ಅಂತರ್ಮುಖತೆ ಮತ್ತು ಜೊತೆ ಜೊತೆಗೆ ರಮಣೀಕತೆ ಎರಡು ಬ್ರಹ್ಮ ತಂದೆಯ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಂತರ್ಮುಖತೆಯ ಸಂಕೇತ ಅಂದರೆ ಬ್ರಹ್ಮ ತಂದೆ ಸದಾ ಜ್ಞಾನದ ಸಾಗರನ ಜ್ಞಾನದ ಆಳಕ್ಕೆ ಹೋಗಿ ಗಂಭೀರ ಮೂರ್ತಿಯಾಗಿದ್ದಾರೆ ಮತ್ತು ಜ್ಞಾನದ ಮನನ ಚಿಂತನವನ್ನು ಮಾಡುತ್ತಾ ಬ್ರಹ್ಮ ತಂದೆಯ ಚೆಹರೆ ರಮಣೀಕ ಆಗಿದೆ ಮತ್ತು ಮುಗುಳ್ನಗುವ ಚೆಹರೆ ಆಗಿದೆ. ಅಂದ ಮೇಲೆ ಎರಡು ಲಕ್ಷಣಗಳು ಬ್ರಹ್ಮ ತಂದೆಯ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುವುದನ್ನು ಮಕ್ಕಳಾದ ನೀವು ನೋಡಿದ್ದೀರಾ. ಅದೇ ರೀತಿ ನಿಮ್ಮ ಚೆಹರೆಯಲ್ಲಿ ಬ್ರಹ್ಮ ತಂದೆಯ ಕಾಪಿ ಸ್ವರೂಪ ಕಾಣಿಸಬೇಕು. ನಮ್ಮ ಚೆಹರೆಯಲ್ಲಿ ಬ್ರಹ್ಮ ತಂದೆ ಕಾಣಿಸಬೇಕು. ನಮ್ಮ ಚಲನೆಯಲ್ಲಿ ಬ್ರಹ್ಮ ತಂದೆ ಕಾಣಿಸಬೇಕು. ಏಕೆಂದರೆ ಬ್ರಹ್ಮ ತಂದೆಯ ಸೇವಾ ಸ್ಥಾನ ಮಧುಬನ ಆಗಿದೆ. ಬ್ರಹ್ಮ ತಂದೆಯ ಕರ್ಮ ಭೂಮಿ ಮಧುಬನ ಆಗಿದೆ. ಅಂದ ಮೇಲೆ ಮಧುಬನದ ಭೂಮಿಯಲ್ಲಿ ಇರುವಂತವರ ಕರ್ಮ ಕೂಡ ಬ್ರಹ್ಮ ತಂದೆಯ ಸಮಾನ ಆಗಿರಬೇಕು. ಮಧುಬನದಲ್ಲಿ ಇರುವಂತವರ ಸೇವೆ ಕೂಡ ಬ್ರಹ್ಮ ತಂದೆಯ ಸಮಾನ ಆಗಿರಬೇಕು. ಕರ್ಮ ಮತ್ತು ಸೇವೆಯಲ್ಲಿ ನೀವು ಬ್ರಹ್ಮ ತಂದೆಯನ್ನೇ ಪ್ರತ್ಯಕ್ಷಗೊಳಿಸಬೇಕು. ಸದಾ ಇದೇ ಆಸೆಯ ದೀಪವನ್ನು ಬೆಳಗಿಸಿಕೊಳ್ಳಿ. ಬ್ರಹ್ಮ ತಂದೆಗೆ ಮಕ್ಕಳ ಬಗ್ಗೆ ಇದೇ ಇಚ್ಛೆ ಇದೆ. ಈಗ ಇಂತಹ ದೀಪಾವಳಿಯನ್ನು ಆಚರಣೆ ಮಾಡಿ. ಬಾಪ್ತಾದರವರ ಈ ಒಂದು ಇಚ್ಛೆಯ ದೀಪವನ್ನು ಎಲ್ಲರೂ ನಿಮ್ಮ ಜೀವನದಲ್ಲಿ ಬೆಳಗಿಸಿಕೊಳ್ಳಿ. ಪ್ರತಿಯೊಬ್ಬರೂ ಪರಮಾತ್ಮ ತಂದೆಯ ಈ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ದೀಪವನ್ನು ನಿಮ್ಮ ಜೀವನದಲ್ಲಿ ಬೆಳಗಿಸಿಕೊಳ್ಳಿ. ಆಗ ದೀಪಾವಳಿ ಹಬ್ಬ ಆಗಿಬಿಡುತ್ತದೆ. ದೀಪಾವಳಿಯಲ್ಲಿ ನೀವು ನೋಡಿ ದೀಪವನ್ನು ಹಚ್ಚಿರುತ್ತೀರಾ. ಮಧ್ಯದಲ್ಲಿ ಒಂದು ಅಥವಾ ಎರಡು ದೀಪ ನಂದಿ ಹೋಗಿದ್ದರೆ ಆ ದೀಪದ ಲೈನ್ ಅನ್ನು ನೋಡಲು ಇಷ್ಟ ಆಗುತ್ತದೆ? ಏನು ಇಲ್ಲ. ಒಂದು ವೇಳೆ ದೀಪಾವಳಿಯ ಸಮಯದಲ್ಲಿ ಅನೇಕ ದೀಪವನ್ನು ಹಚ್ಚಿದಾಗ ಮಧ್ಯದಲ್ಲಿ ಒಂದು ಅಥವಾ ಎರಡು ದೀಪ ನಿಧಾನವಾಗಿ ಉರಿಯುತ್ತಿದ್ದರೆ, ಆರುವುದು ಹತ್ತುವುದು ಈ ರೀತಿ ಆಗುತ್ತಿದ್ದರೆ ನೋಡಲು ಇಷ್ಟ ಆಗುತ್ತದೆ? ಏನು ಇಲ್ಲ. ಆದ್ದರಿಂದ ಸದಾ ಬೆಳಗಿರುವಂತಹ ದೀಪಗಳ ಮಾಲೆ ನೀವಾಗಬೇಕು. ಬಾಪ್ತಾದರವರ ಈ ಒಂದು ಆಸೆಯ ದೀಪವನ್ನು ಎಲ್ಲರೂ ಬೆಳಗಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸದಾ ಪರಮಾತ್ಮ ತಂದೆಯ ಈ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ದೀಪ ಬೆಳಗುತ್ತಿರಬೇಕು. ನಮ್ಮ ಚೆಹರೆಯಲ್ಲಿ ನಮ್ಮ ಚಲನೆಯಲ್ಲಿ ಬ್ರಹ್ಮ ತಂದೆ ಕಾಣಿಸಬೇಕು ಅನ್ನುವ ಪರಮಾತ್ಮ ತಂದೆಯ ಇಚ್ಛೆಯ ದೀಪವನ್ನು ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಸದಾ ಬೆಳಗಿಸಿ ಆಗ ದೀಪಾವಳಿ ಹಬ್ಬ ಆಗಿಬಿಡುತ್ತದೆ. ದೀಪಾವಳಿಯಲ್ಲೂ ಕೂಡ ನೀವು ನೋಡಿ ಮಧ್ಯದಲ್ಲಿ ಒಂದು ಅಥವಾ ಎರಡು ದೀಪ ನಂದಿ ಹೋಗಿದ್ದರೆ ಆ ದೀಪಗಳ ಮಾಲೆಯನ್ನು ನೋಡಲು ಇಷ್ಟ ಆಗುತ್ತದೆ? ಏನು ಇಲ್ಲ. ಅದೇ ರೀತಿ ಮಧ್ಯದಲ್ಲಿ ಒಂದು ಅಥವಾ ಎರಡು ದೀಪ ಆರುವುದು ಹತ್ತುವುದು ಈ ರೀತಿ ಆಗುತ್ತಿದ್ದರೆ ಅದನ್ನು ನೋಡಲು ಇಷ್ಟ ಆಗುತ್ತದೆ? ಏನು ಇಲ್ಲ. ಆದ್ದರಿಂದ ಸದಾ ಬೆಳಗಿರುವಂತಹ ದೀಪದ ಮಾಲೆ ನೀವಾಗಬೇಕು. ಸದಾ ಜಾಗೃತ ಆಗಿರುವಂತಹ ದೀಪಗಳ ಮಾಲೆ ನೀವಾಗಬೇಕು. ಮಧುಬನದಲ್ಲಿರುವಂತಹ ಎಲ್ಲಾ ಮಧುಬನದ ನಿವಾಸಿಗಳು ಈಗ ಸ್ವಯಂ ಜಡ್ಜ್ ಆಗಬೇಕು. ಸೆಲ್ಫ್ ಜಸ್ಟಿಸ್, ಸ್ವಯಂಗೋಸ್ಕರ ಸ್ವಯಂ ಜಡ್ಜ್ ಆಗಿ ಯಾವುದಾದರೂ ಮಾತನ್ನು ಅನ್ಯರ ಸಮ್ಮುಖದಲ್ಲಿ ಮಾತನಾಡುವುದಕ್ಕಿಂತ ಮೊದಲು ನೀವೇ ಆ ಮಾತಿನ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಿ. ಆಗ ನಿಮ್ಮ ಸಮಯವು ವ್ಯರ್ಥ ಆಗುವುದಿಲ್ಲ, ಅನ್ಯರ ಸಮಯವೂ ಕೂಡ ವ್ಯರ್ಥ ಆಗುವುದಿಲ್ಲ. ಮಧುಬನ ಪೀಸ್ ಪ್ಯಾಲೆಸ್ ಆಗಿದೆ. ಮಧುಬನ ಶಾಂತಿಯ ಅರಮನೆ ಆಗಿದೆ. ಮನಸ್ಸಿನಲ್ಲೂ ಶಾಂತಿ ಇರಬೇಕು, ನಿಮ್ಮ ಮುಖದಲ್ಲೂ ಶಾಂತಿ ಇರಬೇಕು. ಆಗ ಈ ಪೀಸ್ ಪ್ಯಾಲೆಸ್ ನ ಮೂಲಕ ಶಾಂತಿಯ ಕಿರಣ ಹರಡುತ್ತದೆ. ಮಧುಬನದ ನಿವಾಸಿಗಳ ಮನಸ್ಸಿನಲ್ಲಿ ಶಾಂತಿ ಇದ್ದರೆ, ಮಧುಬನದವರ ಮುಖದಲ್ಲಿ ಶಾಂತಿ ಇದ್ದರೆ, ಆಗ ಶಾಂತಿಯ ಅರಮನೆ ಆದಂತಹ ಮಧುಬನದ ಮೂಲಕ ನಾಲ್ಕು ಕಡೆ ಶಾಂತಿಯ ಕಿರಣ ಹರಡುತ್ತದೆ. ನೀವೆಲ್ಲರೂ ಶಾಂತಿಯ ಪ್ಯಾಲೆಸ್ ನಲ್ಲಿ ಇರುವಂತವರಾಗಿದ್ದೀರಾ. ನೀವೆಲ್ಲರೂ ಪೀಸ್ ಪ್ಯಾಲೆಸ್ ನಲ್ಲಿ ಇರುವಂತವರಾಗಿದ್ದೀರಾ. ಅಂದ ಮೇಲೆ ಜಗತ್ತಿನಲ್ಲಿ ಇರುವಂತವರೆಲ್ಲ ಶಾಂತಿಯ ಭಿಕ್ಷೆಯನ್ನು ಬೇಡುವಂತವರಾಗಿದ್ದಾರೆ. ನೀವು ಶಾಂತಿಯ ಅರಮನೆಯಲ್ಲಿ ಇದ್ದೀರಾ. ಉಳಿದವರೆಲ್ಲ ಶಾಂತಿಯ ಭಿಕ್ಷೆಯನ್ನು ಬೇಡುತ್ತಾರೆ. ಏಕೆಂದರೆ ಜಗತ್ತಿನ ಜನ ಸ್ವಯಂನಿಂದ ಸ್ವಯಂ ಸುಸ್ತಾಗಿ ಬಿಟ್ಟಿದ್ದಾರೆ. ಜಗತ್ತಿನ ಜನರಿಗೆ ಸ್ವಯಂನಿಂದ ಸ್ವಯಂಗೆ ಸಾಕಾಗಿ ಬಿಟ್ಟಿದೆ. ವಿನಾಶವನ್ನು ಮಾಡಿಸಲು ಯಾರೆಲ್ಲ ನಿಮಿತ್ತ ಆದಂತಹ ಆತ್ಮರಾಗಿದ್ದಾರೋ ಅವರ ಬಳಿ ಇನ್ನೂ ನಿಮ್ಮ ಶಾಂತಿಯ ಕಿರಣ ಹೋಗಿ ತಲುಪಿಲ್ಲ. ಆದ್ದರಿಂದ ಅವರು ಇನ್ನೂ ಗೊಂದಲದಲ್ಲಿ ಇದ್ದಾರೆ. ಕೆಲವೊಮ್ಮೆ ಅವರ ಮನಸ್ಸು ಶಾಂತವಾಗಿರುತ್ತದೆ, ಕೆಲವೊಮ್ಮೆ ಅಶಾಂತ ಆಗಿರುತ್ತದೆ. ಅವರಿಗೆ ಶಾಂತಿಯನ್ನು ನೀಡುವುದಕ್ಕೋಸ್ಕರ ಶಾಂತಿಯ ಅರಮನೆಯಲ್ಲಿ ಕುಳಿತಿರುವ ನೀವು ಶಾಂತಿಯ ಕಿರಣವನ್ನು ಹರಡಿಸಬೇಕು. ಈ ಪೀಸ್ ಪ್ಯಾಲೆಸ್ ನಿಂದ ವಿನಾಶದ ಕಾರ್ಯವನ್ನು ಮಾಡಲು ನಿಮಿತ್ತ ಆದಂತಹ ಆತ್ಮರಿಗೂ ಶಾಂತಿಯ ಕಿರಣ ಹೋಗಿ ತಲುಪಬೇಕು. ಆಗ ಅವರ ಬುದ್ಧಿಯಲ್ಲೂ ಕೂಡ ಒಂದು ಕರೆಕ್ಟ್ ಆದ ನಿರ್ಣಯ ಅವರಿಗೆ ಪ್ರಾಪ್ತಿಯಾಗುತ್ತದೆ.
ಯಾವಾಗ ನಿಮ್ಮ ಶಾಂತಿಯ ಕಿರಣ ವಿನಾಶವನ್ನು ಮಾಡಲು ನಿಮಿತ್ತ ಆದಂತಹ ಆತ್ಮರಿಗೆ ಹೋಗಿ ತಲುಪುತ್ತದೆಯೋ ಆಗ ಅವರ ಬುದ್ಧಿ ಫೈನಲ್ ಆಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಆಗ ಈ ಕಲಿಯುಗ ಸಮಾಪ್ತಿಯಾಗುತ್ತದೆ. ಆಗ ಇಡೀ ಜಗತ್ತಿನಲ್ಲೇ ಶಾಂತಿ ಸ್ಥಾಪನೆ ಆಗುತ್ತದೆ ಮತ್ತು ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗುತ್ತಾರೆ. ಅಂದ ಮೇಲೆ ಶಾಂತಿಗೋಸ್ಕರ ಯಾರೆಲ್ಲ ಭಿಕಾರಿಯಾಗಿದ್ದಾರೋ ಅಂತಹ ಆತ್ಮರಿಗೆ ಮಹಾದಾನಿಯಾಗಿ ಮಹಾದಾನವನ್ನು ನೀಡಿ ಅಥವಾ ವರದಾನವನ್ನು ನೀಡುವಂತವರಾಗಿ ಬಾಪ್ತಾದ ಸದಾ ತಿಳಿದುಕೊಂಡಿದ್ದಾರೆ. ಮಧುಬನದ ನಿವಾಸಿಗಳು ವಿಶ್ವದ ಆತ್ಮರನ್ನು ಪರಮಾತ್ಮ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರುವಂತಹ ಸಮೀಪದ ರತ್ನ ಆಗಿದ್ದಾರೆ. ಅಂದ ಮೇಲೆ ಈಗ ಇಂತಹ ಸಾಕ್ಷಿಯನ್ನು ತೋರಿಸಿ, ಯಾವಾಗ ವಿಶ್ವದ ಎಲ್ಲ ಆತ್ಮರನ್ನು ಪರಮಾತ್ಮ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರುತ್ತೀರೋ ಆಗ ಎಲ್ಲರೂ ಬ್ರಹ್ಮ ತಂದೆಯ ಸಮಾನ ಕಾಫಿಯಾಗಿ ತಯಾರಾಗುತ್ತಾರೆ. ಆಗ ಬೇಹದ್ದಿನ ಗುಂಡನ್ನು ಹಾರಿಸಲಾಗುತ್ತದೆ, ಪಟಾಕಿಯನ್ನು ಹಚ್ಚಲಾಗುತ್ತದೆ, ಆಗ ಲಕ್ಷ್ಮೀ ನಾರಾಯಣರ ಪಟ್ಟಾಭಿಷೇಕ ಕೂಡ ಆಗುತ್ತದೆ. ಅಂದ ಮೇಲೆ ಈಗ ಈ ಡೇಟನ್ನು ಫಿಕ್ಸ್ ಮಾಡಿ, ಬ್ರಹ್ಮ ತಂದೆಯ ಸಮಾನ ಎಲ್ಲರೂ ಸಂಪೂರ್ಣ ಬ್ರಹ್ಮ ತಂದೆಯ ಫೋಟೋ ಕಾಪಿ ಆಗಿಬಿಡಬೇಕು. ಯಾವಾಗ ನೀವು ಈ ಡೇಟನ್ನು ಫಿಕ್ಸ್ ಮಾಡುತ್ತೀರೋ ಆಗ ಸತ್ಯುಗದ ಪಟ್ಟಾಭಿಷೇಕದ ಡೇಟ್ ಕೂಡ ಬರುತ್ತದೆ. ಮಧುಬನದ ನಿವಾಸಿಗಳು ಏನನ್ನು ಬೇಕಾದರೂ ಮಾಡಿ ತೋರಿಸಬಹುದು. ಒಳ್ಳೆಯದು. ಈಗ ಎಲ್ಲರೂ ಯಾವ ವಿಚಾರವನ್ನು ಮಾಡುತ್ತಿದ್ದೀರಾ? ಬಾಪ್ತಾದರವರ ಬಳಿ ಮಕ್ಕಳ ಸಂಕಲ್ಪದ ಕ್ಯಾಮ್ರಾ ಇಲ್ಲ, ಆದರೆ ಮಕ್ಕಳ ಮನಸ್ಸಿನಲ್ಲಿ ಯಾವ ವಿಚಾರ ನಡೆಯುತ್ತಿದೆ ಅನ್ನುವುದು ಬಾಪ್ತಾದರವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ವಿಜ್ಞಾನಿಗಳು ಇಲ್ಲಿಯವರೆಗೂ ಮನಸ್ಸಿನ ಸಂಕಲ್ಪವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕ್ಯಾಮ್ರಾವನ್ನು ತಯಾರು ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ಆಂತರ್ಯದ ಸಂಕಲ್ಪದ ರೇಖೆಗಳು ಸ್ಪಷ್ಟವಾಗಿ ಕ್ಯಾಮ್ರಾದಲ್ಲಿ ಕಾಣಿಸಬೇಕು. ಅಂತಹ ಸಾಧನವನ್ನು ತಯಾರು ಮಾಡಲು ವಿಜ್ಞಾನಿಗಳು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಪಾಪ, ಅವರು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಿದ್ದಾರೆ. ಅವರು ಮನಸ್ಸಿನ ಸಂಕಲ್ಪದ ರೇಖೆಯನ್ನು ಸ್ಪಷ್ಟವಾಗಿ ನೋಡುವಂತಹ ಕ್ಯಾಮ್ರಾವನ್ನು ಸಂಶೋಧನೆ ಮಾಡುತ್ತಾ ಮಾಡುತ್ತಾ ಹಾಗೆ ಉಳಿದುಕೊಳ್ಳುತ್ತಾರೆ. ಆದರೆ ನೀವೆಲ್ಲರೂ ತಯಾರಾದಂತಹ ಸಾಧನವನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದೀರಾ? ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ಕೆಟ್ಟವರ ಸಂಘ ಅಥವಾ ವ್ಯರ್ಥ ಸಂಘದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ಆತ್ಮ ಆಗಿ ಕೆಲವು ಮಕ್ಕಳು ಕೆಟ್ಟವರ ಸಂಘ ಅಥವಾ ಕುಸಂಗದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ವ್ಯರ್ಥ ಸಂಘಕ್ಕೆ ಕೆಲವು ಮಕ್ಕಳು ಪ್ರಭಾವಿತ ಆಗಿ ಬಿಡುತ್ತಾರೆ. ಏಕೆಂದರೆ ವ್ಯರ್ಥ ಮಾತು ಬಹಳಷ್ಟು ರಮಣೀಕ ಆಗಿರುತ್ತದೆ ಮತ್ತು ವ್ಯರ್ಥ ಮಾತು ಬಾಹ್ಯ ರೂಪದಲ್ಲಿ ಬಹಳಷ್ಟು ಆಕರ್ಷಣೆಯನ್ನು ಮಾಡುವಂತಹ ಮಾತಾಗಿರುತ್ತದೆ. ಆದ್ದರಿಂದ ಬಾಪ್ತಾದ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ವ್ಯರ್ಥವನ್ನು ಕೇಳಬೇಡಿ, ವ್ಯರ್ಥವನ್ನು ಮಾತನಾಡಬೇಡಿ, ವ್ಯರ್ಥ ಕಾರ್ಯವನ್ನು ಮಾಡಬೇಡಿ, ವ್ಯರ್ಥವನ್ನು ನೋಡಬೇಡಿ, ವ್ಯರ್ಥದ ಬಗ್ಗೆ ವಿಚಾರ ಮಾಡಬೇಡಿ ಎಂದು. ಈಗ ನೀವು ಎಷ್ಟು ಶಕ್ತಿಶಾಲಿ ಆಗಬೇಕು ಅಂದರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಸಂಘದ ಪ್ರಭಾವವೂ ಕೂಡ ನಮ್ಮ ಮೇಲೆ ಆಗಬಾರದು. ಪರಮಾತ್ಮ ತಂದೆಯ ಸಂಘದ ಬಣ್ಣವನ್ನು ಬಿಟ್ಟು ಬೇರೆ ಯಾರ ಸಂಘದ ಬಣ್ಣ ಕೂಡ ನಮ್ಮನ್ನು ಪ್ರಭಾವಿತರನ್ನಾಗಿ ಮಾಡಬಾರದು. ಅಷ್ಟು ನಾವೀಗ ಶಕ್ತಿಶಾಲಿಯಾಗಬೇಕು. ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ಕೆಟ್ಟದ್ದನ್ನು ಕೂಡ ನಾವು ಮೊದಲೇ ಪರೀಕ್ಷಿಸಿ ಪರಿವರ್ತನೆ ಮಾಡಬೇಕು, ಅಥವಾ ವ್ಯರ್ಥ ಸಂಘವನ್ನು ಮೊದಲೇ ಪರೀಕ್ಷಿಸಿ ಪರಿವರ್ತನೆ ಮಾಡಿಬಿಡಬೇಕು. ಆಗ ನಮಗೆ ಶಕ್ತಿಶಾಲಿ ಆತ್ಮರು ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸದಾ ಹಗುರತೆಯ ಅನುಭವವನ್ನು ಮಾಡಬೇಕು ಅಂದರೆ ಬಾಲಕರು ಮತ್ತು ಮಾಲೀಕರು ಅನ್ನುವ ಸ್ಥಿತಿಯಲ್ಲಿ ಸಮಾನತೆಯನ್ನು ಇಟ್ಟುಕೊಳ್ಳಿ. ನಾನು ಪರಮಾತ್ಮ ತಂದೆಗೆ ಬಾಲಕ ಆಗಿದ್ದೇನೆ, ನಾನು ಈಶ್ವರನ ಮಗು, ಈಶ್ವರನ ಬಾಲಕ ನಾನು ಎಂದು ತಿಳಿದುಕೊಳ್ಳಿ. ಮತ್ತು ಈಶ್ವರನಿಗೆ ಮಗು ಆದಂತಹ ನಾನು ಈಶ್ವರನ ಸಂಪೂರ್ಣ ಆಸ್ತಿಗೆ ಮಾಲೀಕ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ. ನಾನು ಆತ್ಮ, ಈಶ್ವರನಿಗೆ ಬಾಲಕ ಆಗಿದ್ದೇನೆ ಮತ್ತು ಸರ್ವ ಕರ್ಮೇಂದ್ರಿಯಗಳಿಗೂ ಮಾಲೀಕ ಆದಂತಹ ಮಾಲೀಕನಾದ ಆತ್ಮ ನಾನು ಅನ್ನುವ ಸ್ಥಿತಿಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ. ಆಗ ಸದಾ ಸರ್ವ ಹೊರೆಯಿಂದ ಮುಕ್ತಾಗಿ, ಚಿಂತೆಯಿಂದ ಮುಕ್ತಾಗಿ ಹಗುರತೆಯ ಅನುಭವವನ್ನು ಮಾಡಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.